ಇವತ್ತು 10ನೇ ತಾರೀಕಿನ ಬೆಳವಣಿಗೆಗಳ ನೋಡಿಕೊಂಡು ಏನೇನೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ ನ್ಯಾಷನಲ್ ಚಾನೆಲ್ಗಳು, ಇಂಟರ್ನ್ಯಾಷನಲ್ ಅಂತೂ ನಮ್ಮ ಕೈಗೆ ಸಿಗೋದೇ ಇಲ್ಲ, ಲೋಕಲ್ ಚಾನೆಲ್ಗಳು, ಟಿ ವಿ ಚಾನೆಲ್ಗಳು, ಇವರಿಗೆಲ್ಲ ಇಷ್ಟು ದಿನ. ಈಗ ಲೋಕಲ್ ನ್ಯಾಷನಲ್ ಚಾನೆಲ್ಗಳಿಗಂತೂ ಪಾಪ ಭಾಳ ದೂರ ಇದ್ದಾರೆ, ಅವರಿಗೆ ಗೊತ್ತಾಗೋದಿಲ್ಲ. ಆದರೆ ಲೋಕಲ್ ಚಾನೆಲ್ಗಳಿಗೆಲ್ಲ ಗೊತ್ತಿತ್ತು, ಇಷ್ಟು ದಿನ ಬಾಯಿ ಮುಚ್ಕೊಂಡು ಕೂತಿದ್ದೇನಕ್ಕೆ ಅಂತ ಹೇಳ್ಬೇಕಪ್ಪ ಅವರೆಲ್ಲರೂ. ಈಗ ಇದ್ಕಿದ್ದಂಗೆ ದಡ್ಡಡಿಯರ್ನೇ ಲೀಕ್ ಆಗೋಯ್ತು, ಬೇರೆ ಗತಿನೇ ಇಲ್ಲ, ಬೇರೆ ರಿಪೋರ್ಟ್ ಮಾಡೋದಲ್ಲೇ ಹೋದ್ರೆ ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀವಿ ಅಂತ ಪ್ರೂವ್ ಆಗೋಗ್ಬಿಡುತ್ತಲ್ಲಪ್ಪ ಅನ್ನೋ ನಮೂನಿಗೆ ಇವ್ರದ್ದು ನೋಡ್ರಿ ಟಿ ಆರ್ ಪಿ ಮಾಡಿಕೊಂಡು ಮಸ್ತ್ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದಾರೆ ಎಲ್ಲ. ಅಲ್ಲ ಇವ್ರಿಗೆ ಕೇಳೋಕ್ಕಾಗೋದಿಲ್ವಾ ಇಷ್ಟು ದಿನ ಎಲ್ಲೋಗಿದ್ರು? ಅಲ್ಲ ಇಷ್ಟು ದಿನ ಎಲ್ಲೋಗಿದ್ರಿ ಮೇಡಮ್, ನೀನು ಡಿ ಸಿಗೆ ಕೇಳೋಕ್ಕಾಗೋದಿಲ್ವ? ಇಷ್ಟು ದಿನ ಏನು ಮಾಡ್ತಿದ್ರಿ ಅಂತಂದ್ಬಿಟ್ಟು ನಮ್ಮ ಪೊಲೀಸರು ಕೇಳೋಕ್ಕಾಗೋದಿಲ್ವಾ? ನಾನು ಇವಾಗ ನೋಡ್ಕೊಂಡು ನೋಡಿಕೊಂಡು ಒನ್ ಬೈ ಒನ್ ಹೋಗ್ತಾ ಇದ್ದಾಗ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡ್ರಿ. ಮೊಟ್ಟ ಮೊದಲನೇದು ನನಗೆ ಗಮನ ಸೆಳೆದ ವಿಡಿಯೋ ಇವತ್ತಿದ್ದು ಏನಪ್ಪ ಅಂತ ಹೇಳಿದ್ರೆ, ಆ ಯೂಟ್ಯೂಬಲ್ಲಿ ಯಾವುದೋ ಒಂದು ಸುದ್ದಿವಾಹಿನಿದು ಹಾಸನ ಡಿ ಸಿ ಮೇಡಮ್ ಸ್ಟೇಟ್ಮೆಂಟ್ ಕೊಟ್ಟವರಂತೆ, ಯಾರ್ಯಾರೆಲ್ಲ ಸಂತ್ರಸ್ತೆ ಯಾರೆಲ್ಲ ಇದಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೀವು ನೋಡಿದ್ದೀರಾ, ಅವ್ರ ಕಡೆಯಿಂದ ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಬಂದರೆ ತೊಗೊಂಡಿದ್ದೀರಾ, ಹೀಗೆಲ್ಲ ಕೇಳ್ತಾ ಇದ್ರು ಮಾಧ್ಯಮದ ಜನ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅವ್ರದ್ದು ಆಫೀಸ್ ಹೊರಗಡೆ. ಆಗ ಮೇಡಮ್ ಹೇಳಿದ್ರು ಇಲ್ಲಿ ತನಕ ಯಾರೂ ಬಂದಿಲ್ಲ ಅಂತ. ಅಲ್ಲ ಕಂಡ್ರೆ ನಾನು 1 ವರ್ಷದಿಂದ ಬರಿತಿದ್ದೀನಿ ರಿಪೋರ್ಟ್ ಕಂಪ್ಲೇಂಟು ಎಲೆಕ್ಷನ್ ಕಮಿಷನ್ಗೆ, ಗೌರ್ಮೆಂಟ್ ಆಫ್ ಕರ್ನಾಟಕಗೆ, ಹೈಕೋರ್ಟ್ ಆಫ್ ಕರ್ನಾಟಕಗೆ, ಅಲ್ಲಿ ಕಡೆಯಿಂದೆಲ್ಲ ಬಂದು ಬಿದ್ದದೆ ಇವ್ರಿಗೆ ಅದನ್ನೇ ನ್ಯಾಯ ನೀತಿಲಿ ಇವರು ಇನ್ವೆಸ್ಟಿಗೇಷನ್ ಮಾಡ್ದಲೆ ಕೂತವ್ರೆ ನೋಡ್ರಪ್ಪ. ನಾನು ಭಾಳನೇ ಗುರುತರವಾದ ಕಂಪ್ಲೇಂಟ್ಸು ನಾನು ಮಾಡಿದ್ದೆ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ. ಈಗೇನು ನಡೀತಿದೆಯೋ ಅದು ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಹಂಚಿಕೆಯಾಗಿರುವ ಸಿ ಡಿಗಳು ಮತ್ತು ಪೆನ್ ಡ್ರೈವ್ಗಳ ವಿಚಾರ, ಅದರೊಳಗಡೆ ಇರೋದು ಭಾಳ ಅಶ್ಲೀಲದ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾ ಸುದ್ದಿ ಮಾಡಿಟ್ಟದೆ ಅದು ಪ್ರಪಂಚ ಎಲ್ಲ. ಅದೇ ಅಸಾಲ್ಟ್ ಅಂದರೆ ಸೆಕ್ಚುಯಲ್ ಅಸಾಲ್ಟ್ ಅಂತ ಏನು ಕರಿತೀರೋ, ಅಶ್ಲೀಲವಾಗಿ ಅಸಾಲ್ಟ್ ಮಾಡೋದು ಅಂತ ಅರ್ಥ, ಕನ್ನಡದಲ್ಲಿ ಬರುತ್ತೆ ಅದೇ ಬರುತ್ತೆ. ಆ ಸೆಕ್ಸ್ ಅನ್ನೋ ವರ್ಡನ್ನ ತೆಗೆದಾಕ್ಬಿಟ್ರೆ, ಅಶ್ಲೀಲ ಅನ್ನೋ ವರ್ಡನ್ನ ತೆಗೆದಾಕ್ಬಿಟ್ರೆ ಏನು ಮಾಡೋರು ಅಪರಾಧ? ಹಂಗಾರದ ಅಪರಾಧ ಅಲ್ವೇನ್ರಪ್ಪ? ಅಲ್ಲ ನಾ ಮಾಡಿದ್ದೀನಲ್ಲ, ಈ ಡಿ ಸಿ ಮೇಡಮ್ ಏನು ರಿಪ್ಲೈ ಮಾಡೋರು ಅದಕ್ಕೆ? ನನಗೆ ಡೇಟ್ ಇಲ್ದಿರೋ ಡಾಕ್ಯುಮೆಂಟ್ ಮೇಲುಗಡೆ ಸಿ ಸಿ ಟಿ ವಿ ಫುಟೇಜ್ ಎಲೆಕ್ಷನ್ ಕಮಿಷನ್ ಏನೇನೆಲ್ಲ ರೆಕಾರ್ಡ್ ಮಾಡ್ಕೊಂಡೋದ್ರು ಅದು ಉಂಟೋ ಇಲ್ವೋ ಗ್ಯಾರಂಟಿ ಇಲ್ಲ, ಕೊಡ್ತಿರೋ ಬಿಡ್ತಿರೋ ಅದನ್ನು ಬಾರ್ದೇ ಇಲ್ಲ ಮೇಡಮ್. ಈಗ ಹೇಳ್ರಿ ಇವ್ರು ಕೆಲಸ ಮಾಡ್ತಿರೋದು ಯಾರಿಗೆ ಅಂತ ಅಂದ್ಬಿಟ್ಟು ಇದಕ್ಕಿಂತ ಓಪನ್ ಆಗಿ ನೀನು ಸಿ ಐ ಡಿ ಬರ್ಬೇಕಾ ಇವ್ರನ್ನ ಇದ್ರ ಮೇಲ್ಗಡೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ? ಹಾ ನನಗೂ ಸಿಟ್ಟೆಷ್ಟು ಬಂತು ಅಂದರೆ ಆ ವಿಡಿಯೋ ನೋಡಿದ ತಕ್ಷಣ ಫಟ್ಟನೆ ಯಾರ್ಯಾರ್ದೆಲ್ಲ ಈ ಅಮಾಂತು ನಂದು ಕಾಲ್ ಆನ್ಸರ್ ಮಾಡೋದಿಲ್ಲ ಡಿ ಸಿ, ಬಾಕಿ ಜನಗಳದೆಲ್ಲ ನಾನು ಟ್ರೈ ಮಾಡಿದೆ, ಅಡಿಷನಲ್ ಎಸ್ ಪಿ ಟ್ರೈ ಮಾಡಿದೆ, ಎಸ್ ಪಿ ಟ್ರೈ ಮಾಡಿದೆ, ಒಬ್ಬರು ಕಾಲ್ ಆನ್ಸರ್ ಮಾಡಲಿಲ್ಲ ಅನ್ನೋದು. ಪಾಪ ಎಲ್ಲೆಲ್ಲಿ ಬಿಜಿ ಇದ್ರೋ ಪಾಪಚ್ಚಿ, ಎಲ್ಲೆಲ್ಲೆಲ್ಲ ಜಗಳಗಳ ಕಂಟ್ರೋಲ್ ಮಾಡಬೇಕು, ಬರೀ ಇದೇ ಆಗೋಯ್ತದೆ ಇವಾಗ. ಇವಾಗ ಹೊರಗಡೆ ಬಂದ್ಬಿಟ್ಟದಲ್ಲ ಕ್ಯಾಟ್ ತಪ್ಪಿಸ್ಕೊಂಡು, ಪುಸಿ ಕ್ಯಾಟ್ ಬಚ್ಚಿಟ್ಟಿದ್ರಿ ಇಷ್ಟು ದಿನ ಬಚ್ಚಿಟ್ಟಿದ್ದ ಪುಸಿ ಕ್ಯಾಟ್ ಹೊರಗಡೆ ಬಂದ್ಬಿಟ್ಟದಲ್ಲ, ಈಗ ಕಳ್ಳರು ಹಿಡಿಬೇಕು. ಈಗ ಅವರು ಕಳ್ಳರು ಹಿಡಿಯೋ ಕೆಲಸ ಈಗ ಮಾಡೋದು, ಇವಾಗ ಈ ಕಿಡ್ನ್ಯಾಪ್ಗಳು ಪಡ್ನ್ಯಾಪ್ಗಳು ಎಲ್ಲ ಆಗಿ ಹೋಗಿ ಮನುಷ್ಯರೆಲ್ಲ ಊರ್ಬಿಟ್ಟು ಓಡಾಯ್ತಾವ್ರಂತೆ. ಹಿಂಗಂತ ರಿಪೋರ್ಟ್ ಮಾಡ್ತಾವ್ರೆಲ್ಲ ನ್ಯಾಷನಲ್ ಚಾನೆಲ್ಗಳು ರಿಪೋರ್ಟ್ ಮಾಡ್ತಿರೋದು, ಇದು ಲೋಕಲ್ ಅಲ್ಲ, ಗಮನವಿಟ್ಟು ಕೇಳಿ, ಲೋಕಲ್ ಅಲ್ಲ, ನ್ಯಾಷನಲ್ ಚಾನೆಲ್ಗಳು ರಿಪೋರ್ಟ್ ಮಾಡ್ತಾ ಇರೋದು. ಎಲ್ಲ ಊರ್ ಬಿಟ್ಟು ಓಡೋಗ್ತಾ ಇದಾರಂತೆ, ಯಾರ್ಯಾರ್ದೆಲ್ಲ ಮುಖಗಳು ಕಾಣಿಸ್ತಾ ಇದಾವೆ ಈ ಅಶ್ಲೀಲ ವಿಡಿಯೋಗಳಲ್ಲಿ, ಇವರೆಲ್ಲ ಊರ್ ಬಿಟ್ಟು ಓಡೋಗ್ತಾ ಇದಾರಂತೆ ಫ್ಯಾಮಿಲಿ ಸಮೇತ ಅಂತ ಅವ್ರು ರಿಪೋರ್ಟ್ ಮಾಡ್ತಾರೆ. ಆಯ್ತಾ, ಕ್ಯಾಮರಾ ಹಿಡ್ಕೊಂಡು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಮರಾ ಮುಂದೆ ಯಾರು ಮಾತಾಡೋದಿಲ್ವಂತೆ. ಆದರೆ ಕ್ಯಾಮರಾನ ಇಟ್ಟರು ಕೆಳಗಡೆ ತೆಗೆದು ಅಂತಂದ್ರೆ ಆವಾಗ ಇದ್ದಿದ್ದಂಗೆ ಹೌದು ಹೌದು ಸತ್ಯ, ಈ ಕುಟುಂಬ ರಾಜಕಾರಣ ಮಾಡ್ತಿದ್ದವರೆಲ್ಲ ಮಾಡ್ತಿದ್ದು ಕಳ್ಳಾಟ ಎಲ್ಲ, ಕಳ್ಳಾಟ ಅನ್ಬಾರ್ದು ಅದಕ್ಕೆ, ಕ್ರೈಮ್ ಅನ್ಬೇಕು. ಅದು ಏನು
ಚಿಕ್ಕ ಪುಟ್ಟ ಕ್ರೈಮ್ ಅಲ್ಲ, ಅಸಾಧ್ಯ ದೊಡ್ಡ ಕ್ರೈಮ್, ಅದೆಲ್ಲ ಸತ್ಯ ಸತ್ಯ ಅಂತ ಹಳ್ಳಿ ಜನ ಎಲ್ಲ ಹೇಳ್ತವಂತೆ. ಹಾ, ಅವರು ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗೋರಂತೆ. ಅಂದ್ರೂ ನಾವು ಗ್ಯಾರಂಟಿ ಮಾಡ್ತೀವಿ ನಿಮಗೆ, ನಿಮ್ಮದೇನು ಹಳ್ಳಿದು ಹೆಸರು ಹೇಳೋದಿಲ್ಲ, ನಿಮ್ಮ ಹೆಸರು ಹೇಳೋದಿಲ್ಲ, ನಮಗೆ ಮ್ಯಾಟರ್ ಅಷ್ಟೇ ಬೇಕು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿದಾರಂತೆ. ನೋಡ್ರಿ, ನ್ಯಾಷನಲ್ ಚಾನೆಲ್ಗಳ ಜನಕ್ಕೆ ಕೆಲಸ ಮಾಡೋಕೆ ಬರುತ್ತೆ, ಲೋಕಲ್ ಜನಗಳಿಗೆ ಯಾಕೆ ಬರೋದಿಲ್ಲ? ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಪೊಲೀಸರು ಹೆಂಗೆ ಈ ಕುಟುಂಬ ರಾಜಕಾರಣದವರಿಗೆ ಕೆಲಸ ಮಾಡೋದು ಅನ್ನೋ ಥರ ಮಾಡ್ತಿದ್ರು. ಇಷ್ಟು ದಿನ ಅಲ್ಲ, ವರ್ಷಗಳು, ಎಷ್ಟೋದು ಡೆಕೇಡ್ಗಳು ಅಂದರೆ ದಶಕಗಳು ಅಲ್ಲಿಂದ ಮಾಡ್ಕೊಂಬತ್ತಿದ್ರು. ಅದನ್ನ ಈ ಪತ್ರಿಕೋದ್ಯಮದವ್ರಿಗೆ ತಿಪ್ಪರ್ಲಾಗ ಹೊಡೆದ್ರು, ಅವ್ರಿಗೆ ಧೈರ್ಯ ಇಲ್ಲ, ಬಂಡತನದ ಪರಮಾವಧಿಲಿ ಇದ್ದವ್ರು ಅವರೆಲ್ಲ ಜನ. ನನ್ನವೇ ಎಷ್ಟೊಂದು ಕೇಸ್ಗಳೆಲ್ಲನೂ ಲೇ, ಇಷ್ಟು ಸಾಲಿಡ್ ಕೇಸ್ ಇದೆ, ಈ ಸೀಮೆ ನಾನು ಇದು ಕೊಡ್ತೀನಿ, ಪ್ರೂಫ್ ಕೊಡ್ತೀನಿ, ರಿಪೋರ್ಟ್ ಮಾಡ್ರಪ್ಪ ಅಂದ್ರೆ ರಿಪೋರ್ಟ್ ಕವರ್ ಮಾಡೋಕೆ ಒಬ್ರು ರೆಡಿನೇ ಇಲ್ಲ. ಯಾವ ಮಾಧ್ಯಮದವರು ಇಲ್ಲಿ, ಪ್ರಿಂಟಿಂಗು ಇಲ್ಲ, ಟಿ ವಿ ಜನಗಳು ಇಲ್ಲ, ಬೆಂಗಳೂರಲ್ಲಿ ಕೂತ್ಕೊಂಡು ಆಪರೇಟ್ ಮಾಡೋರು ಯಾರು ಇಲ್ಲ. ಹೆಸರು ಹೇಳ್ಬೇಕಾ? TV9 ಸಮಯ TV, ಆಮೇಲೆ ಮತ್ತೊಂದು TV, ಇನ್ನೊಂದು TV, ಇನ್ನೊಂದು 28 ಒಂದು ಖಂಡಗಾವೆ. ಅವೆಲ್ಲ ರಿಪೋರ್ಟರ್ಗಳು ಯಾರ್ಯಾರೆಲ್ಲ ಹಾಸನದಲ್ಲಿ ಇದ್ರು ಅವ್ರಿಗೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ನೋಡಿದ್ದೀನಿ, ಬೇಕಾದ್ರೆ ನನ್ನ ಕಾಲ್ ರಿಜಿಸ್ಟರ್ ತಗೊಂಡು ನೋಡ್ಕೊಳ್ರಪ್ಪ. ಛೀ, ಅಸಹ್ಯ. ಹೇಳ್ತಾರೆ ಹಿಂಗೆ. ನನಗಂತೂ ವಾಪಸ್ಸು SP ಮೇಡಮ್ ಕಾಲ್ ಮಾಡಿಬಿಟ್ಟು ಕೇಳಿದ್ರು, ಏನ್ರಿ ಮೇಡಮ್ ನಾನು ಕೇಳಿದೆ ಏನು ಅಂತ ಕೇಳಿದ್ರು ವಿಚಾರ ಅವರು. ನಾ ಹೇಳಿದೆ ಅವರಿಗೆ, ನೋಡ್ರಿ ಮೇಡಮ್, ಯಾರು ಸಂತ್ರಸ್ತೆಯವರು ಬಂದಿಲ್ವಂತೆ ಅವ್ರ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ, ಹಿಂಗಂತ ಅಂದ್ಬಿಟ್ಟು DC ಸ್ಟೇಟ್ಮೆಂಟ್ ಕೊಡ್ತಾರಂತೆ, ಇದ್ಯಾವ ಸೀಮೆ ಅಸಾಧ್ಯ ಸುಳ್ಳು, ನಿಮಗೆ ಗೊತ್ತಿರುವ ನನಗೆ ಒಂದು ವರ್ಷದಿಂದ ಕಂಪ್ಲೇಂಟ್ ಮಾಡ್ಕೊಂಡು ಕೂತಿದ್ದೀನಿ ಅಂತಂದ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟು ಫಸ್ಟ್ ಟೈಮ್ ಮಾತಾಡ್ಕೊ ಹೋಗಿದ್ದೀನಲ್ಲ ಆಲ್ರೆಡಿ. ನಾನು ಹೇಳಿದ್ರೆ ನಿಮಗೆ ತಟ್ಟದಿಲ್ಲ, ಬಾಕಿ ಜನ ಎಲ್ಲ ಇಲ್ಲಿ ಸ್ಟೇಟ್ ಪರದೇಶದಿಂದ ಎಲ್ಲ ಜನ ಬಂದ್ಬಿಟ್ಟು ಕೇಳಕ್ ಶುರು ಮಾಡಿದ್ರೆ ಇವೆಲ್ಲ ಏನಂತಾರೆ ಕಿಡ್ನ್ಯಾಪ್ಗಳು ಪಡ್ನ್ಯಾಪ್ಗಳು ಇವೆಲ್ಲ ಆಗ್ಬಿಟ್ಟು ಈ ಸೀಮೆ ಸೆಕ್ಚುಯಲ್ ಅಸಾಲ್ಟ್ಗಳೆಲ್ಲ ಬಗ್ಗೆಗಳದೆಲ್ಲ ಹೊರಗಡೆ ಬಂದ್ಮೇಲೆ ನಿಮಗೆ ಬುದ್ಧಿ ಬರ್ತದ ಅಂತ. ಈ ಕುಟುಂಬ ರಾಜಕಾರಣ ಮಾಡ್ಕೊಂಡು ಕೂತಿರೋ ಕಳ್ಳರ ರಾಜಕಾರಣಿಗಳು ಯಾರ್ಯಾರಿದಾರೋ ನೋಡ್ರಿ, ಅವ್ರನ್ನಷ್ಟೇ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ಶಿಷ್ಯರೆಲ್ಲ ಯಾರ್ಯಾರಿದಾರೋ ಅಂದ್ರೆ ಅವ್ರ ಕೆಳಗಡೆ ಕೆಲಸ ಮಾಡ್ತೀವಿ, ಇವ್ರಿಗೆ ಅಂತ ಕೆಲಸ ಮಾಡ್ತಿರೋ ರೌಡಿಗಳು ಎಷ್ಟು ಜನ ಇಟ್ಕೊಂಡಿದ್ದಾರೆ ನಮ್ಮ ಪೊಲೀಸರು. ಇಷ್ಟು ದಿನ ಅಂತೂ ನೀವೆಲ್ಲ ಅವ್ರಿಗೆ ಕೆಲಸ ಮಾಡ್ತಿದ್ದು ಅನ್ನಕ್ಕೆ ಒಂದು ಖಂಡಗಾವ ಪ್ರೂಫ್ಗಳು ನನ್ನ ಹತ್ರ, ಒಂದು ಖಂಡಗಾವೆ, ಒಂದಲ್ಲ ಎರಡಲ್ಲ ಅಂತ ಒಂದು ಖಂಡಗಾವೆ. ಅರ್ಕಲ್ಗೂಡು ಸ್ಟೇಷನ್ ಅನ್ನ ಯಾರು ಆಳ್ತಾ ಇದ್ದಿದ್ದು? ಅರ್ಕಲ್ಗೂಡು ಸ್ಟೇಷನ್ದು CPIಗೆ PSIಗೆ ಅಡಿಷನಲ್ SP ಅವರೇ ಕಾಲ್ ಮಾಡಿ ಹೇಳಿದ್ರು, ಅವ್ರ ಆರ್ಡರ್ನ ಇವರು ಕನ್ಸಿಡರೇ ಮಾಡ್ತಿರ್ಲಿಲ್ಲ ಕಣ್ರಪ್ಪ. ಯಾಕೆಂದ್ರೆ ಆರ್ಡರ್ ಅವರಿಗೆ ಹೊಳೆ ನರಸೀಪುರದಿಂದ ಬತ್ತಾಯ್ತು, ನನ್ನ ರಿಪೋರ್ಟ್ಗಳನ್ನ ಕೊಡ್ರಿ ಅಂತ ಅಂದ್ಬಿಟ್ಟು SP ಮೇಡಮ್, ಆ DYSP ಯಾರು ಕೂತ್ಕೋತಾರೆ ಹೊಳೆ ನರಸೀಪುರದಲ್ಲಿ, ಅವ್ರಿಗೆ ಕಾಲ್ ಮಾಡಿ ಹೇಳೋರು ನನ್ನ ಮುಂದಲೆ, ಅಡಿಷನಲ್ SP ಹೇಳೋರು ನನ್ನ ಮುಂದಲೆ ಅಂದ್ರೂ ಅವಯ್ಯನ ಕೊಡಕ್ಲ ಅಂತದೆ. ಆ DYSP ಹೆಸರೇನು ಅಂತಲೂ ನಂಗೆ ಗೊತ್ತಿಲ್ಲ. ಈಗ ಜನರಲ್ ಎಲೆಕ್ಷನ್ ಟೈಮಿಗೆ ಬಂದಿರೋರು ಅವರು, ಅಸೆಂಬ್ಲಿ ಎಲೆಕ್ಷನ್ ಕಾಲದಲ್ಲಿ ಅಲ್ಲಿ ಇರಲಿಲ್ಲ ಅವರು. ಈಗ ಯಾರು ಬಂದವರು? ಆ ಮಹಾಶಯರು. ನನ್ನ ಹಿಂದೆಗಡೆ ಇರೋ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಇಲ್ಲಿ DK ಶಿವಕುಮಾರ್ ಅವರೆಲ್ಲ ಬಂದಿದ್ರಲ್ಲ, CM ಅವರೆಲ್ಲ ಬಂದವಾಗ ಯಾರು ಬಂದಿದ್ರು ಇಲ್ಲಿ, ನಾನು ರೆಕಾರ್ಡ್ ಮಾಡಿರೋ ವಿಡಿಯೋ ಇದೆಯಲ್ಲ, ಅದರೊಳಗಡೆ ಯಾರು ಕಾಣಿಸ್ತಾರಲ್ಲ ಕಣ್ಣಿಗೆ, ಅದೇ DYSP. ಅವರು ಕೊಡೋದಿಲ್ಲ ನಾನು ರಿಪೋರ್ಟು ಅಂತ ಬಂಡ ತಂದಲ್ಲಿ ಹೇಳಿದರು. ಯಾಕಂಗೆ ಹೇಳಬೇಕನ್ನಿಸ್ತದೆ ಅಂದರೆ, ಅವ್ರಿಗೆ ಪಾಪ ಪಕ್ಕದಲ್ಲಿ ಇರೋ ಚೆನ್ನಾಂಬಿಕಾ ಅನ್ನೋ ಮನೇಲಿರೋ ಅದಕ್ಕೇನಂತಾರೆ ಕುಟುಂಬ ರಾಜಕಾರಣಿಗಳದು ಆರ್ಡರ್ನ ಅವರು ಫಾಲೋ ಮಾಡ್ತಾರೆ. ಅಡಿಷನಲ್ SPದು ಮಾಡೋದಿಲ್ಲ, SPದು ಮಾಡೋದಿಲ್ಲ, DYSPದು ಮಾಡೋದಿಲ್ಲ, ಯಾರ್ದು ಮಾಡೋದಿಲ್ಲ ಅಲ್ಲ. ಅದಕ್ಕೇನಂತಾರೆ ಮೇಲೆ ಕೂತ್ಕೋತಾರಲ್ಲ IG DG, ಇವ್ರು ಯಾರು ತಗೊಂಡೋದಿಲ್ಲ. ಅವ್ರು ಕೆಲಸ ಮಾಡೋದು ಯಾರಿಗೆ? ಕುಟುಂಬ ರಾಜಕಾರಣ ಮಾಡ್ಕೊಂಡು ಕುಂತಿರೋ ಜನಗಳಿಗೆ. ಏನ್ರಪ್ಪ ಇದೆಲ್ಲ ಈಗ ಓಪನ್ ಆಗಿ ಬಂದ್ಮೇಲೂ ಇನ್ನೂ ಬರ್ದೇ ಹೋಯ್ತಾ ಬುದ್ಧಿ ನಿಮಗೆ? ಇವ್ರು ಮಾಡೋ ಇನ್ನೂ ಏನೇನೆಲ್ಲ ಇದಾವ ರಂಪಗಳು ಮುಂದೆ ಕೇಳ್ತೀನಿ. ಮುಂದಗಡೆ ಬರೋ ವಿಡಿಯೋನಲ್ಲಿ ತಪ್ಪದೆ ನೋಡಿ, ಅಲ್ಲಿ ಬಹಳ ಅಸಾಧ್ಯ ವಿಚಾರಗಳು ಹೇಳ್ತೀನಿ ನಾನು ನಿಮಗೆ. ಅಂದ್ರೆ ಸಾಲಿಡ್ ಪ್ರೂಫ್ಗಳಿದ್ದಾವೆ ಈಗಿನ್ನು ನಾನು ಹೇಳಿರೋ ಮ್ಯಾಟರ್ಗಳಿಗೆ, ತಪ್ಪದೇ ನೋಡಿ ಆಯ್ತಾ. ಒಟ್ಟಿಗೆ ನಾನು ಹೇಳಕ್ ಹೋದ್ರೆ ಅದು ಫುಲ್ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ನಂಗೂ ಹೇಳಕ್ಕೆ, ನಿಮಗೂ ಕೇಳೋಕ್ಕೂ ಭಾಳ ಕನ್ಫ್ಯೂಷನ್ ಆಗುತ್ತೆ ಅನ್ಸುತ್ತೆ. ಬರುವ ನೆಕ್ಸ್ಟ್ ಹಾಕಿ ಬರೋ ಎಪಿಸೋಡಲ್ಲಿ ನಾನು ಇನ್ನೂ ಭಾಳನೇ ಗುರುತರವಾದ ಅಂದರೆ ಗ್ರಾವಿಟಿ ಅಷ್ಟೊಂದು ಹೆಚ್ಚಾಗಿರುವಂಥ ವಿಚಾರಗಳನ್ನ ಹೇಳ್ತೀನಿ, ತಪ್ಪದೇ ನೋಡಿ.